ವಿವರವಾದಂತ ಉತ್ತರವನ್ನು ಕೊಟ್ಟಿದ್ದಾರೆ ಸಚಿವರಾದ ನಾನು ಸ್ವಾಗತಿಸ್ತೇನೆ ಏನಿವತ್ತು 2012ನೇ ಇಸ್ವಿಯಲ್ಲಿ ಸಭಾಧ್ಯಕ್ಷರೇ ಈ ಒಂದು ಕಾರ್ಯಕ್ರಮ ಇಲ್ಲಿ ವಿವರ ಎಲ್ಲ ಹೋಗಬೇಡಿ ಇದಕ್ಕೇನಾದ್ರು ಉಪ ಪ್ರಶ್ನೆ ಕೇಳಿದ್ರೆ ಕೇಳಿ ಅಲ್ಲ ಒಂದು ಚೂರು ಏನು ಹೇಳಬೇಕಾಗಿದೆ 2012ರಲ್ಲಿ ಯಾವಾಗ ಈ ಪ್ರಾಜೆಕ್ಟ್ ಅಪ್ರೂವಲ್ ಆಯಿತೋ ಜನಸಂಖ್ಯೆ ನಮ್ಮ ಮತದಾರರ ಸಂಖ್ಯೆ ನಮ್ಮಲ್ಲಿ ಇದ್ದಂಥದ್ದು 30,000 ಜನಸಂಖ್ಯೆ ಇದ್ದಿದ್ದು 40,000 ಈ ಟೌನಲ್ಲಿ ಹೊಸಕೋಟೆ ನಗರದಲ್ಲಿ ಅದರ ಪ್ಲಾನಿಂಗ್ ಇದ್ದಿದ್ದು ಸುಮಾರು ಒಂದು ಮತದಾರರ ಸಂಖ್ಯೆ 60,000 ಮತ್ತೆ ಜನಸಂಖ್ಯೆ 1,00,000 ವರೆಗೂ ಆಗೋವರೆಗೂ ಆ ಪ್ಲಾನಿಂಗ್ ಮಾಡಿದ್ದಾರೆ ಪೈಪ್ ಡಯ ಆಗಿರ್ಬೋದು ಎಸ್ ಟಿ ಪಿ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಸುಮಾರು ಒಂದು 1,00,000 ಜನಸಂಖ್ಯೆಗೆ ಪ್ಲಾನ್ ಮಾಡಿ ಪ್ರೋಗ್ರಾಮ್ ಮಾಡಿರೋದು ಇವತ್ತೀಗಾಗಲೇ ನಮಗೆ 2021ನೇ ವರ್ಷದಲ್ಲಿ ಹೊಸಕೋಟೆ ಟೌನಿನ ಜನಸಂಖ್ಯೆ 75,000ಕ್ಕೂ ಹೆಚ್ಚಿಗೆ ಮೀರೋಗಿದೆ ಇವತ್ತಿಗೂ ಕೂಡ ನಮ್ಮದು ಎಸ್ ಟಿ ಪಿ ಆಗಿಲ್ಲ ಫೈನಲ್ ಹಂತದಲ್ಲಿದ್ದಂಥ ಪೈಪ್ಲೈನ್ ಕನೆಕ್ಷನ್ಗಳಾಗಬೇಕಾಗಿದೆ ಓಕೆ ವೆಟ್ ವೆಲ್ ಕನೆಕ್ಷನ್ ಆಗಬೇಕಾಗಿದೆ ಇದೆಲ್ಲವಕ್ಕೂ ಕೂಡ ಇಲ್ಲ ಅಲ್ಲ ಒಂದು ನಿಮಿಷ ಸಚಿವರು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅದನ್ನ ಸ್ವಾಗತಿಸ್ತೇನೆ ಏನು 25 ಕೋಟಿ ಹಣದ ಒಂದು ಕೊರತೆ ಇದೆ ಆ 25 ಕೋಟಿ ಹಣದ ಕೊರತೆನ ಬಿಡುಗಡೆ ಮಾಡಿದ ಮೇಲೆ 12 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದೆ ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಬಿಡುಗಡೆ ಮಾಡಿದ ಮೇಲೆ ಅಂತ ಹೇಳಬೇಡಿ 12 ತಿಂಗಳೊಳಗಡೆ ಮುಗಿಸ್ಕೊಡಿ ಶಕ್ತಿ ಇದೆ ನಿಮಗೆ ಮಾಡೋಂಥ ಕಾರ್ಯ ಪ್ರವೃತ್ತಿ ಇದೆ ನಿಮಗೆ 12 ತಿಂಗಳೊಳಗಡೆ ಹೊಸಕೋಟೆ ತಾಲೂಕಿನ ಜನರಿಗೆ ಈ ಕೆಲಸ ಮಾಡಿಕೊಡ್ತೀವಿ ಅನ್ನೋಂಥ ಆಶ್ವಾಸನೆಯನ್ನು ಕೊಡಿ ಅಂತ ಮನವಿ ಮಾಡ್ತೀವಿ ಓಕೆ ಸಚಿವರು ಅಧ್ಯಕ್ಷರೇ ಏನು ಮೊನ್ನೆ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ ನಾನು ಆಲ್ರೆಡಿ ಅವರಿಗೆ ಉತ್ತರವನ್ನು ಸವಿರವಾಗಿ ಕೊಟ್ಟಿದ್ದೇನೆ ಈಗ ಆರ್ಥಿಕ ಇಲಾಖೆಗೆ ಮುಂದಿದೆ ಆರ್ಥಿಕ ಇಲಾಖೆ ಸಹಮತಿ ಪಡೆದು ಇದನ್ನು ಕಾಮಗಾರಿಯನ್ನು ಪ್ರಾರಂಭಕ್ಕೆ ಕೈಗೆತ್ತಿಕೊಳ್ಳಿಕ್ಕೆ ಕ್ರಮವನ್ನು ಜರುಗಿಸ್ತೇವೆ ಓಕೆ ಸಿದ್ದು ಸೌದಿ ಮಾನ್ಯ ಅಧ್ಯಕ್ಷರೇ ಹಿಂದೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮೊದಲನೇ ಅವಧಿ ಸರ್ಕಾರದಲ್ಲಿ